ಸಾರಿಗೆ ನೌಕರರ ಮುಷ್ಕರ ಮಧ್ಯೆಯೂ ಈಶಾನ್ಯ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಲಾಭವಾಗಿದ್ದು ಎರಡು ದಿನ ಮುಷ್ಕರದಲ್ಲೂ 50 ಲಕ್ಷಕ್ಕಿಂತ ಹೆಚ್ಚು ಆದಾಯವಾಗಿದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರ್ಬರ್ ಮಾಹಿತಿ ನೀಡಿದರು. ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ನಮ್ಮ ಸಿಬ್ಬಂದಿಗಳ ಮನವೊಲಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅಲ್ಲದೆ ಗುಮ್ಮಟನಗರಿಯ ಸಿಬ್ಬಂದಿಗಳು ಜನರ ಕಷ್ಟ ಹಾಗೂ ಶ್ರೀಶೈಲ ಭಕ್ತರ ಇಚ್ಛೆಯಂತೆ ಅವರ ದರ್ಶನಕ್ಕೆ ಕರೆದುಕೊಂಡು ಹೋಗಲು ಸಿಬ್ಬಂದಿಗಳು ಸ್ವ ಇಚ್ಛೆಯಿಂದ ಬಂದು ಕೈ ಜೋಡಿಸಿ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಆಶೀರ್ವಾದ ಪಡೆದು ಪುಣ್ಯರಾಗಿದ್ದಾರೆ ಎಂದರು. ಕರೆ ಕೊಟ್ಟಿದ್ದರಿಂದ ಸಿಬ್ಬಂದಿಗಳು ದಿಢೀರಂತ ಕರ್ತವ್ಯಕ್ಕೆ ಬರಲಾರ್ದೇ ಗೈರಾಜರಾದರು. ನಾವು 6ನೇ ತಾರೀಕಿಗೆ ಬೇರೆ ಕಡೆ ಎಲ್ಲ ವ್ಯತ್ಯಯ ಆದರೂ ಸಹಿತ ನಮ್ಮಲ್ಲಿ ಶೇಕಡ 96% ಗಾಡಿ ಆಪ್ರೇಟ್ ಆಗಿದೆ. ಅವಾಗ ನಮಗೆ 32 ಲಕ್ಷ ಆದಾಯ ಬಂತು. ಆಮೇಲೆ ನಿನ್ನೆ ನಮ್ಮದೇನು ವೆಹಿಕಲ್ ಎಲ್ಲ ಆಪ್ರೇಷನ್ ಆಪ್ರೇಟ್ ಆಯ್ತಲ್ಲ, ನಿನ್ನೂ ಸಹಿತ ನಮ್ಮದು 14 ಲಕ್ಷ 19 ಸಾವಿರ ರೂಪಾಯಿ ಆದಾಯ ಬಂದಿದೆ. ಹೀಗಾಗಿ ನಮ್ಮದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಆದಾಯ ಬಂದಿರೋದು ಬಿಜಾಪುರ ವಿಭಾಗನೇ. ಇದಕ್ಕೆ ಕಾರಣ ನಮ್ಮ ನಂಬಿಗಸ್ತ ಸಿಬ್ಬಂದಿಗಳು. ನಾವು ಅವ್ರಿಗೇನು ಕರೆದು ಮನವೊಲಿಸ್ತೀವಲ್ಲ, ಕರೆದು ಬರ್ತಾರೆ, ಮನೆಗೆ ಹೋಗಿ ಕರೆದಿವಿ ನಾವು, ಬರ್ತಾರೆ ಬರ್ತೀವಿ. ಇನ್ನು ಕೆಲವರು ಎಲ್ಲರೂ ಬರ್ತೀವಿ ಸರ್ ಅಂತಾರೆ, ಅವ್ರ ಮೇಲೂ ವಿಶ್ವಾಸ ಇದೆ ಬರ್ತಾರ ಅಂತೇಳಿ. ನನಗನ್ಸಿ ಮಟ್ಟಿಗೆ 99% ಇವತ್ತು ಬರಾಕತ್ತಾರ, ಮಧ್ಯಾಹ್ನದವ್ರಿಗೆ ಬರ್ತಾರೆ. ನಾವು ಹೆಚ್ಚಿನ ಗಾಡಿಗಳನ್ನೆಲ್ಲ ಶ್ರೀಶೈಲಕ್ಕೆ ಕಳ್ಸಾಕತ್ತೀವಿ ನಾವು, ಯಾಕಂದ್ರೆ ಅಲ್ಲಿ ಶ್ರೀಶೈಲದಲ್ಲಿ ಜನ ಜಾಸ್ತಿ ಇದ್ದಾರೆ, ಅಲ್ಲಿಂದ ಫೋನ್ ಬರ್ತಾವೆ ಶ್ರೀಶೈಲ ಮಲ್ಲಿಕಾರ್ಜುನಗೆ ದರ್ಶನಕ್ಕೆ ಹೋಗಿರೋರು. ನಮ್ಮ ಅತಿ ಹೆಚ್ಚು ಜನ ಬಿಜಾಪುರದಿಂದನೇ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆಯೋಕೆ ಹೋಗೋರು. ನಾವು ನಮ್ಮವರು ಸಹಿತ ದರ್ಶನ ಮಾಡಿಸಿ ಪುಣ್ಯ ಪಡೀತಾರೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ಆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋದಂಥ ಭಕ್ತಾದಿಗಳಿಗೆ ಅವ್ರಿಗೂ ನೀವು ಕರ್ಕೊಂಬಂದು ಸೇವೆ ಸಲ್ಲಿಸ್ರಿ ಅಂತೇಳಿ ಅದಕ್ಕೆ ಹೋಗ್ತೀನಿ ಅಂದರು. ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಭಟ್ ಸುಮಾರು 15 ವರ್ಷದಿಂದ ಕಾಯಂಗಾಗಿ ಬಿಜಾಪುರ್ನಲ್ಲಿ ನೆಲೆಸಿದ್ದಾರೆ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದ್ದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತಹ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭೀಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಭಟ್. ನಮ್ಮ ವಿಳಾಸ: ಹೋಟೆಲ್ ಟ್ಯೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ಬಿಜಾಪುರ್. ದೂರವಾಣಿ ಸಂಖ್ಯೆ 9880360435. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.